ವಿಚಾರವಾಗಿ ಭಾರತೀಯರಾದ ನಾವು ಇಂದು 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನವನ್ನು ಯಾತಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶ ಏನಂದ್ರೆ, ಬ್ರಿಟಿಷ್ ದಾಸ್ಯದಿಂದ ವಸಾಹತುಶಾಹಿ ಆಳ್ವಿಕೆಯಿಂದ 1947ರಲ್ಲಿ ದೇಶ ಬಿಡುಗಡೆ ಹೊಂದಿದ ವಿಜಯದ ದಿವಸವಾಗಿ ಗುರುತಿಸುವ ಆಚರಣೆಯ ಸಲುವಾಗಿ ಹಾಗೂ ಈ ವಿಜಯ ದಿವಸದ ಸಲುವಾಗಿ ಕೂಡಿದ ಹೋರಾಟಗಾರರು, ಚಳುವಳಿಗಾರರ ತ್ಯಾಗ ಮತ್ತು ಬಲಿದಾನಗಳ ಸಂಕೇತ ಮತ್ತು ಅವರನ್ನು ಸ್ಮರಣೆ ಮಾಡಿಕೊಳ್ಳುವ ವಿಚಾರವಾಗಿ ನಾವು ಪ್ರತಿ ವರ್ಷದ ಆಗಸ್ಟ್ ಮಾಹೆಯ 15ನೇ ದಿನವನ್ನು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿ ಈ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹಾಗೂ ಸಂದೇಶವನ್ನು ಸಾರಬೇಕಾಗಿ ವಿನಂತಿ. ಅಂತೆಯೇ ಪ್ರತಿ ವರ್ಷ ಸ್ವಾತಂತ್ರ್ಯ ನಂತರ ಭಾರತದ ಉದಯವನ್ನು ಸೂಚಿಸುತ್ತದೆ. ಎಲ್ಲ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ, ಯಾವ ದೇಶ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಅಲ್ಲಿಯವರೆಗೆ ಪ್ರಜೆಗಳು ಸ್ವತಂತ್ರರಾಗಿರುತ್ತಾರೋ ಅಂತಹ ದೇಶ ಸಮೃದ್ಧಿಯಾಗಿರುತ್ತದೆ. ಪ್ರಜೆಗಳ ಅಭಿವೃದ್ಧಿ, ನಾಡಿನ ಅಭಿವೃದ್ಧಿ, ಒಂದು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿರುತ್ತದೆ. ಅಂತೆಯೇ ಬ್ರಿಟಿಷ್ ಸ್ವಾತಂತ್ರ್ಯಗೊಂಡ ನಂತರ ಭಾರತದ ದೇಶವು ಹಲವು ಮೈಲುಗಳನ್ನು ಕಂಡಿದೆ. ಆರ್ಥಿಕತೆ ಇರ್ಬೋದು, ರಾಜಕೀಯತೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ವಿಜ್ಞಾನ, ಮೂಲಸೌಕರ್ಯ, ಹೀಗೆ ಹಲವು ವಿಧಾನ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಸಾಧಿಸಿರುವುದು ನಮಗೆ ಸಾಕ್ಷಿಯಾಗಿದೆ. ಅವುಗಳು ಕೂಡ ನಮಗೆ ದಿನನಿತ್ಯ ಕಂಡು ಬರ್ತಾ ಇರ್ತದೆ. ಅಭಿವೃದ್ಧಿಗಳ ಸಂಖ್ಯೆ ವಿಚಾರವಾಗಿ ಸ್ವತಂತ್ರ ಭಾರತದಲ್ಲಿ ಪ್ರತಿ ದಿವಸ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ವಿಧದಾಗಿ ಅಭಿವೃದ್ಧಿ ಕಾರ್ಯ ಕಾಣ್ತಾ ಇರ್ತೇವೆ. ಇದಕ್ಕೆಲ್ಲದಕ್ಕೂ ಕಾರಣ ನಮಗೆ ನಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯ ಇರ್ತದೆ, ವಿವೇಚನಾ ಲಹರಿ ಇರುತ್ತೆ ಮತ್ತು ಚೈತನ್ಯಶೀಲ ಮನೋಭಾವ ಇರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಶ್ರದ್ಧಾಪೂರ್ವಕವಾಗಿ ಹಾಗೂ ಗೌರವಪೂರ್ವಕವಾಗಿ ಆಚರಿಸ್ತಾ ಇದ್ದೀನಿ. ಮೊದಲೊಮ್ಮೆ ನಾನು ಅಂತಿಮವಾಗಿ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಈ ಸ್ವಾತಂತ್ರ್ಯೋತ್ಸವಕ್ಕೆ ದುಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ತ್ಯಾಗ ಬಲಿದಾನ ಮಾಡಿದಂಥವರಿರ್ಬೋದು, ವಿಜಯದ ಸಂಕೇತವಾಗಿ ದುಡಿದವರಿತ್ತಿರ್ಬೋದು, ಹಾಗೂ ಸೈನ್ಯದಲ್ಲಿ ಕಾರ್ಯನಿರ್ವಹಿಸಿದ ಹಗಲಿರುಳು ಎನ್ನದೆ ನಮಗಾಗಿ ತುಡಿತ ಮಿಡಿತಗಳೊಂದಿಗೆ ಕಾರ್ಯನಿರ್ವಹಿಸತಕ್ಕಂಥ ಸೈನಿಕರಿರ್ಬೋದು, ಯೋಧರು, ಅವರೆಲ್ಲರನ್ನೂ ಸಹ ಸ್ಮರಿಸುತ್ತಾ ಈ ಪ್ರಾಸ್ತಾವಿಕ ನುಡಿಯನ್ನು ಇಲ್ಲಿಗೆ ಮುಗಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್.